ಹಲೋ ಎವ್ರಿವಾನ್, ಹೇಗಿದ್ರೆ ಎಲ್ಲರೂ? ನಾನು ನಿಮ್ಮ ಬಿಂದು ಮಂಜುನಾಥ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮೂರ ಕಡೆ ಮದುವೆ ಮನೆಯಲ್ಲೆಲ್ಲ ಮಾಡುವಂತಹ ಒಂದು ಮಂಡಕ್ಕಿ ಖಾರ ಯಾವ ಥರ ಮಾಡ್ತಾರೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದೇ ನಾವು ಮನೇಲಿ ಮಾಡಿಕೊಂಡು ಬೆದರಿರ್ತಕ್ಕಂಥ ಟೀ ಕಾಫಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಯಾವ ಥರ ಬರುತ್ತೆ ಅಂತ. ಪದೇ ಪದೇ ಮಾಡ್ಕೋ ತಿನ್ನುವಷ್ಟು ಟೇಸ್ಟ್ ಆಗಿರುತ್ತೆ. ಓಕೆ, ಅದಕ್ಕೂ ಮುಂಚೆ ಯಾರನ್ನ ಚೆನ್ನಾಗಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ, ನನ್ನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಓಕೆ, ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿರಲ್ಲ, 4-5 ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತಷ್ಟೆ. ಓಕೆ, ಫಸ್ಟ್ ನಾನಿಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಊರ ಕಡೆ ಎಲ್ಲ ಮಳೆಗಾಲ ಸ್ಟಾರ್ಟ್ ಆಯ್ತಂದರೆ ಈ ಥರ 15 ದಿನಕ್ಕಾಗುವಷ್ಟು ಈ ಥರ ಖಾರ ಮಂಡಕ್ಕಿ ಮಾಡಿಟ್ಕೊತಾರೆ. ಸಂಜೆ ಟೈಮಲ್ಲಿ ಟೀ ಜೊತೆ ಕಾಫಿ ಜೊತೆ ಇದನ್ನು ತಿಂತಾರೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಬಾಣಲಿ ಬಿಸಿಯಾಗಿದೆ, ಅದಕ್ಕೆ ನಾನೊಂದು 5-6 ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಎಣ್ಣೆನ ಬಿಸಿ ಆಗಲಿಕ್ಕೆ ಬಿಡಿ. ಈಗ ಬಿಸಿಯಾಗಿದೆ ಇದು, ಇದಕ್ಕೆ ನಾನು ಫಸ್ಟ್ ನಾನು ಶೇಂಗಾ ಬೀಜ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಶೇಂಗಾ ಬೀಜ ಡೀಪ್ ಫ್ರೈ ಆಗಬೇಕು, ಅದಕ್ಕೆ ಫಸ್ಟೇ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಇದನ್ನ ಡೀಪ್ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಹುರುಗಡಲೆ ತೊಗೊತಾ ಇದ್ದೀನಿ. ಹುರುಗಡಲೆನೂ ಅಷ್ಟೇ, ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಈಗ ಎರಡೂ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈ ಮಂಡಕ್ಕಿ ಜೊತೆ ಮಧ್ಯೆ ಮಧ್ಯೆ ಶೇಂಗಾ ಬೀಜ ಸಿಗ್ತಾ ಇದ್ದರೆ ತುಂಬಾ ಟೇಸ್ಟ್ ಕೊಡುತ್ತೆ. ಅದು ಎಷ್ಟು ಜಾಸ್ತಿ ಹಾಕಿದ್ರೂ ಅಷ್ಟು ಫ್ಲೇವರ್ ಕೊಡುತ್ತೆ. ಇದಕ್ಕೆ ಒಣ ಕೊಬ್ಬರಿ ಕೂಡ ಹಾಕೋಬೋದು, ನಾನು ಇರಲಿಲ್ಲ ಅಂತ ಹಾಕ್ತಾ ಇಲ್ಲ, ಅದು ಕೂಡ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟು ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಜಜ್ಜಿಟ್ಕೊಂಡಿದ್ದೆ, ಅದನ್ನು ನಾನು ಹಾಕೊತಾ ಇದ್ದೀನಿ. ಅದು ಕೂಡ ಅಷ್ಟೇ ಬ್ರೌನ್ ಕಲರ್ ಆಗುವ ತನಕ ಫ್ರೈ ಆಗಬೇಕು. ಹಸಿ ಇದ್ದರೆ ಮಂಡಕ್ಕಿ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಇದು ಫ್ರೈ ಆದ ತಕ್ಷಣ ಏನು ಅನಿಸುತ್ತೆ, ಬೆಳ್ಳುಳ್ಳಿ ಅನಿಸೋದಿಲ್ಲ, ಬಾಯಿಗೆ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬೆಳ್ಳುಳ್ಳಿ. ಹಾಗೆ ನಾನಿಲ್ಲಿ ಕರಿಬೇವೆಲೆ ಹಾಕೊತಾ ಇದ್ದೀನಿ. ಕರಿಬೇವೆಲೆನೂ ಅಷ್ಟೇ, ಹಸಿ ಇರಬಾರ್ದು, ಸ್ವಲ್ಪ ಎಣ್ಣೆಯಲ್ಲಿ ಬೆಂದ ತಕ್ಷಣ ಅದು ಗರಿಗರಿ ಆಗುತ್ತೆ. ಆ ಥರ ಇದ್ದರೆ ಮಂಡಕ್ಕಿ ಮೆತ್ತಗಾಗೋ ಚಾನ್ಸಸ್ ಇರೋದಿಲ್ಲ, ಅದಕ್ಕೋಸ್ಕರ. ಇಲ್ಲಿ ನಾನು ಜೀರಿಗೆ ಮತ್ತು ಕೊತ್ತಂಬರಿ ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನ ಹಾಕ್ಕೊತಾ ಇದ್ದೀನಿ. ಒಂದೆರಡು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ. ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇದು ಫಸ್ಟಿಗೆ ಶೇಂಗಾ ಬೀಜ ಹಾಕಿದ ತಕ್ಷಣ ಹಾಕಬೇಕಿತ್ತು, ನಮ್ಮ ಮರೆತೋಗಿತ್ತು. ಆಮೇಲೆ ಸ್ವಲ್ಪ ಸಾಸಿವೆ 1/1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ.
ಅಚ್ಚ ಖಾರದ ಪುಡಿ ಒಂದು 2 ಸ್ಪೂನಷ್ಟು ಹಾಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ, ನಾವೇನು ಇವಾಗ ಖಾರದ ಪುಡಿ ಹಾಕಿದ್ವಲ್ಲ ಅದು ಸ್ವಲ್ಪ ಘಾಟ ಸ್ಮೆಲ್ ಹೋಗಬೇಕು ಅಲ್ಲಿ ತನಕ. ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನು ಸ್ವಲ್ಪ ಆರಕ್ಕೆ ಬಿಡಿ. ನೋಡಿ ಇದು ಯಾವ ಥರ ಕಾಣ್ತಿದೆ ಅಂತ. ನಾನಿಲ್ಲಿ ಉಪ್ಪು ಹಾಕೋದಿಲ್ಲ, ಯಾಕಂದರೆ ಮಂಡಕ್ಕಿಲಿ ಕೆಲವೊಂದಿಷ್ಟು ಉಪ್ಪುಗಳಿರೋ ಅಂಥ ಮಂಡಕ್ಕಿ ಸಿಗುತ್ತೆ, ಅದಕ್ಕೋಸ್ಕರ ನಾನು ಉಪ್ಪು ಇಲ್ಲಿ ಹಾಕೋದಿಲ್ಲ, ನೋಡ್ಕೊಂಡು ಬಿಟ್ಟು ಹಾಕೊತೀನಿ. ಸ್ವಲ್ಪ ತಣ್ಣಗಾಗಬೇಕು ಒಗ್ಗರಣೆ. ಈಗ ನಾವು ಮಂಡಕ್ಕಿ ಎಷ್ಟು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕೆಳಗಡೆ ಎಲ್ಲ ಪುಡಿ ಇರುತ್ತೆ ಅದನ್ನೆಲ್ಲ ಮೇಲ್ಗಡೆ ತಿರುವಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಕಡೆ ಎಲ್ಲ ಹಳ್ಳಿ ಕಡೆ ಎಲ್ಲ ಆಲ್ಮೋಸ್ಟ್ ಮದುವೆ ಮನೆಯಲ್ಲೆಲ್ಲ ಉಪ್ಪಿಟ್ಟು ಜೊತೆ ಈ ಥರ ಮಂಡಕ್ಕಿ ಮಾಡ್ತಾರೆ. ಉಪ್ಪಿಟ್ಟು ಜೊತೆ ಒಳ್ಳೆ ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ. ಸಡನ್ಲಿ ಯಾರು ನೆಂಟರು ಯಾರು ಬಂದರೆ ಈ ಥರ ಮಂಡಕ್ಕಿ ಮಾಡಿಟ್ಕೊಂಡ್ರೆ ಟೀ ಕಾಫಿ ಜೊತೆ ಇದನ್ನು ಕೊಟ್ಟರೆ ನಮಗೆ ಟೆನ್ಷನ್ ಕಮ್ಮಿ ಆಗುತ್ತೆ, ಏನು ಮಾಡಬೇಕು ಅಂತ. ತುಂಬ ಚೆನ್ನಾಗಿರುತ್ತೆ. ಊರ ಕಡೆ ಮಂಡಕ್ಕಿಗೆಲ್ಲ ಸಾಲ್ಟ್ ಇರೋದಿಲ್ಲ, ವಿತೌಟ್ ಇರುತ್ತೆ. ಬಟ್ ಇಲ್ಲಿ ಬೆಂಗಳೂರಲ್ಲಿ ನಾನು ಪಾಕೆಟಲ್ಲಿ ತೊಗೊಂಡಿದ್ದೆ ಮಂಡಕ್ಕಿನ, ಸೊ ಅದಕ್ಕೆ ವಿತ್ ಸಾಲ್ಟ್ ಇತ್ತು. ಸೊ ಅದಕ್ಕೋಸ್ಕರ ನೋಡ್ಕೊಂಡು ಹಾಕೊತಾ ಇದ್ದೀನಿ ನಾನು. ಇದಕ್ಕೆ ಹುರುಗಡಲೆ ಮತ್ತು ಸಕ್ಕರೆ ಎರಡನ್ನೂ ಪೌಡ್ರ್ ಮಾಡಿ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಮಾಡ್ಕೊಂಬಿಟ್ಟು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಟೀ ಕಾಫಿ ಜೊತೆ. ಈ ಮಂಡಕ್ಕಿಲಿ ಎಷ್ಟು ವೆರೈಟಿ ಟಿಫಿನ್ ಮಾಡ್ಬೋದು, ಈ ಥರ ಒಣ ಮಂಡಕ್ಕಿನೂ ಮಾಡ್ಬೋದು. ಮತ್ತು ನೆನೆಸ್ಬಿಟ್ಟು ಒಗ್ಗರಣೆ ಹಾಕ್ತಾರೆ ಅದು ಕೂಡ ಮಾಡ್ಬೋದು, ಮಂಡಕ್ಕಿ ಉಪ್ಪಿಟ್ಟು ಅಂತ ಮಾಡ್ತಾರೆ ಅದು ಮಾಡ್ಬೋದು. ಮತ್ತು ಈರುಳ್ಳಿ ಹಾಕಿಬಿಟ್ಟು ಇದೇ ಸೇಮ್ ಈರುಳ್ಳಿ ಹಾಕ್ಬಿಟ್ಟು ಮಾಡ್ತಾರೆ ಅದು ಕೂಡ ಮಾಡ್ಬೋದು. ಆಮೇಲೆ ರೋಡ್ ಸೈಡಲ್ಲಿ ಸಿಗುತ್ತಲ್ವ ಚುರುಮುರಿ, ಮಸಾಲ ಚುರುಮುರಿ, ಅದು ಕೂಡ ಮಾಡ್ಬೋದು. ಮತ್ತು ಸುಮ್ಮನೆ ಮಂಡಕ್ಕಿಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕ್ಯಾರೆಟ್ ಎಲ್ಲ ಹಾಕಿ ತುರಿದು ಹಾಕಿ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಉಪ್ಪು ಹಾಕ್ಕೊಂಡು ತಿಂದರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇಷ್ಟೊಂದು ವೆರೈಟಿ ಎಲ್ಲ ಮಾಡ್ಬೋದು. ನೋಡಿ ಇವಾಗ ಇದು ರೆಡಿ ಆಯಿತು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ನಾನು ಸಿಗ್ತೀನಿ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಲವ್ ಯು ಆಲ್, ಬೈ ಬಾಯ್.